ನಮಸ್ಕಾರ ಎಲ್ಲರಿಗೆ, ಬಾಗಿ ಕಿಚನ್ಗೆ ಸ್ವಾಗತ. ಇವತ್ತೊಂದು ಜೋಳದ ಅಂಬಲಿ ಮಾಡುವಂತ ತಗೊಂಡಿದ್ದೀನಿ. ಇನ್ನೇನು ಬೇಸಿಗೆ ಶುರುವಾಗಿದೆ, ಎಷ್ಟು ತಣ್ಣಂದು ಕುಡಿದ್ರೂ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ರಾಗಿ ಅಂಬಲಿ, ಜೋಳದ ಅಂಬಲಿ ಈ ಥರ ಬೇಸಿಗೆ ಸೀಸನ್ನಲ್ಲಿ ಮಧ್ಯೆ ಸೇರಿಸಿದರೆ ಒಳ್ಳೇದು ಆರೋಗ್ಯಕ್ಕೆ. ಜೋಳದ ಅಂಬಲಿ ರಾಗಿ ಅಂಬಲಿ ಅಂಕರು ಇನ್ನೂ ಒಳ್ಳೆಯದು. ಮಾಡೋದು ಹೇಗೆ ಅಂತ ನೋಡಿಕೊಡುವ ಬನ್ನಿ. ಇಲ್ಲಿ ಒಂದೆರಡು ತುಂಡಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಒಂದು ಕಾಯಿ ಮೆಣಸು ತೊಗೊಂಡಿದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳುವ. 2 ಸ್ಪೂನಷ್ಟು ಜೋಳದ ಹಿಟ್ಟು ತೊಗೊಳುವ. ಒಂದು 2 ಗ್ಲಾಸ್ ಮಾಡ್ತಾ ಇದ್ದೀನಿ ನಾನು, 2 ಸ್ಪೂನ್ ತೊಗೊಳ್ತೀನಿ. ಇಷ್ಟು ಸಾಕಾಗುತ್ತೆ. ಇದು ನೀರು ಹಾಕಿ ಕಲಸ್ಕೊಳುವ. ಅದನ್ನು ಕುಟ್ಟಿಕೊಳುವ. ಶುಂಠಿ ಮತ್ತು ಕಾಯಿ ಮೆಣಸು ಚೆನ್ನಾಗಿ ಪೇಸ್ಟ್ ಮಾಡಿಕೊಳುವ. ಒಂದು 4-5 ಎಲೆ ಕೊತ್ತಂಬರಿ ಹಾಕ್ತೇನೆ. ಒಂದು 1/2 ಟೀಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿರ್ತದೆ ಪರಿಮಳ. ಎಲ್ಲವನ್ನ ಕುಟ್ಟಿ ಪುಡಿ ಮಾಡಿ ಆಯ್ತು. ಈಗ ಈ ಥರ ಇದ್ದರೆ ಸಾಕು ನೋಡಿ, ಚೆನ್ನಾಗಿ ಕುಟ್ಟಿದ್ದೀನಿ. ಈಗ ಮಾಡೋದು ಹೇಗೆ? ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು. ಈಗ 1/2 ಲೀಟ್ರ್ ನೀರು ಹಾಕ್ಕೊಳ್ತೀನಿ ಅದಕ್ಕೆ, 2 ಗ್ಲಾಸ್ ಅಷ್ಟು. ಅದು ಕುದಿಲಿ ನೀರು. ಸ್ವಲ್ಪ ಉಪ್ಪು ಹಾಕ್ಕೊಳುವ ರುಚಿಗೆ ತಕ್ಕಷ್ಟು. ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಕುದಿ ಬರಲಿ ನೀರು. ತೊಗೊಂಡಿರುವಂಥ ಜೋಳದಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳುವ. ಯಾಕಂದರೆ ಡೈರೆಕ್ಟ್ ಹಿಟ್ಟು ಅದು ನೀರಿಗೆ ಹಾಕಿದ್ರೆ ಹಿಟ್ಟು ಗಂಟಾಗುತ್ತೆ, ಅದಕ್ಕೆ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಹೀಗೆ ಮಾಡಿಕೊಂಡು ಮಾಡಿಕೊಳ್ಳುವ ಜೋಳದ ಅಂಬಲಿ. ಘನ ಆರೋಗ್ಯಕ್ಕೆ ಒಳ್ಳೇದಿದು. ನೋಡ್ಕೊಳ್ಳಿ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ವಯಸ್ಸಾದವ್ರಿಗೆ, ಮಕ್ಕಳಿಗೆ ಏನಾದರೂ ದಿಢೀರಂತ ನಮ್ಮ ಬೆಳಿಗ್ಗೆ ಹೊಟ್ಟೆ ಸರಿ ಇಲ್ಲ ಅಂದರೆ ಈ ಥರ ಮಾಡಿಕೊಂಡು ಕುಡಿತಾ ಇದ್ರೆ ಒಳ್ಳೆಯದು ಆರೋಗ್ಯಕ್ಕೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈ ನೀರು ಕೂಡ ಕುದಿ ಬರ್ತಾ ಇದೆ. ಹಾಕಿದಿರುವ 1/2 ಕಪ್ನಷ್ಟು ಮೊಸರು ತೊಗೊಂಡು ಚೆನ್ನಾಗಿ ಕಟ್ಟೋದಿಟ್ಟು ತೊಗೊಂಡಿದ್ದೀನಿ. ಮಜ್ಜಿಗೆ ಮಾಡಿ ಮತ್ತೆ ಹಾಕ್ಕೊಳುವ. ಇದನ್ನು ನೀರು ಕುದಿತಾ ಇದೆ. ಈಗ ಮಿಕ್ಸ್ ಮಾಡಿಟ್ಟಂಥ ಜೋಳದಿಟ್ಟು ಹಾಕ್ಕೊಳ್ಳುವ. ಈಗ ಹಾಕ್ಕೊಂಡು ಒಂದು ಕೈಲಿ ಹಾಕ್ತಾ ಇರಬೇಕು, ಒಂದು ಕೈಲಿ ತಿರ್ತಾ ಇರೋದು, ಅಂದರೆ ಗಂಟಾಗೋದಿಲ್ಲ, ಬೇಗ ಹೊಂದ್ಕೊತದೆ. ಚೆನ್ನಾಗಿ ಹೊಂದ್ಕೊಂಡು ಕುದಿ ಬರೋ ತನಕ ತಿರುಗಬೇಕು. ಕುದಿಸ್ಕೊಳುವ. ಈಗ ಮಿಕ್ಸ್ ಮಾಡ್ತಾ ಸಣ್ಣಗೆ ಜಜ್ಜಿಟ್ಕೊಂಡಂಥ ಶುಂಠಿ, ಕಾಯಿ ಮೆಣಸು, ಜೀರಿಗೆ, ಕೊತ್ತಂಬರಿ ಎಲ್ಲ ಸೇರಿಸ್ಕೊಳುವ. ಇದಕ್ಕೆ ಸೇರಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೊಳುವ. ಅದರದ್ದೆಲ್ಲ ಇರುವಂಥ ಸತ್ವ ಅದು ಅದರಲ್ಲಿ ಬಿಡಬೇಕು. ಆ ಥರ ಕುದಿಸ್ಕೊಳುವ. ಕುದಿಸ್ಕೊಂಡ ಮೇಲೆ ತಳಗಿಳಿಸಿ ತಣ್ಣಗಾದಮೇಲೆ ಮಜ್ಜಿಗೆ ಹಾಕುವ. ಮಜ್ಜಿಗೆ ಬೇಡಂದರೂ ಈಗನ್ನು ಕುಡಿಬೋದು, ಚೆನ್ನಾಗಿರ್ತದೆ. ಅಷ್ಟು ರುಚಿಯಾಗಿರ್ತದೆ. ಮಧ್ಯಾಹ್ನ ಊಟಕ್ಕಾಗಲಿ ಬೆಳಿಗ್ಗೆ ಆಗಲಿ ನಿಮ್ಗೆ ಸರಿ ಇಲ್ಲ ಅಂದರೆ ಈ ಥರ ಮಾಡಿ ಕುಡಿತಾ ಇದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಕುದಿಬೇಕು. ಅದು ಕಳ 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 ಅಂದರೆ ಅದು ಚೆನ್ನಾಗಿ ರುಚಿ ಬರ್ತದೆ. ಒಂದು 3 ಸಲ ಉಕ್ಕು ಬರೋ ತನಕ ಕುದಿಸ್ಕೊಳ್ಬೇಕು. ಜಾಸ್ತಿ ನೀರಾಯಿತು ಅಂತ ತಲೆ ಕೆಡಿಸ್ಕೋಬೇಡಿ. ಮತ್ತು ಒಂದು 1/2 ಸ್ಪೂನ್ 1 ಸ್ಪೂನ್ ಹಿಟ್ಟು ಗಟ್ಟಿ ಕಲಿಸ್ಕೊಂಡು ಹಾಕ್ಕೊಳ್ಬೋದು. ಜಾಸ್ತಿ ಗಟ್ಟಿ ಆದರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನಾದರೂ ಒಂದು ಸ್ವಲ್ಪ 1/2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗ್ತದೆ. ನಾವು ಮಜ್ಜಿಗೆ ಹಾಕ್ತೀವಲ್ಲ ಆಮೇಲೆ ಸರಿ ಆಗ್ತದೆ. ಈಗ ರೆಡಿಯಾಗಿದೆ ನೋಡಿ, ಈ ಥರ ಬರಬೇಕಿದು. ಅಷ್ಟು ಗಟ್ಟಿ ಅಲ್ಲ, ಅಷ್ಟು ನೀರಲ್ಲ. ಈ ಹದ ಇದ್ದರೆ ಕುಡಿಲಿಕ್ಕೆ ಒಳ್ಳೇದಿರ್ತದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ತಣ್ಣಗಾಗಲಿಕ್ಕೆ ಬಿಡೋದು. ಕಂಪ್ಲೀಟ್ ತಣ್ಣಗಾಗಿದ್ದೀನಿ ನೋಡಿರಿ. ಈಗ ಈ ಥರ ಬಂದಿದೆ ನೋಡಿರಿ. ಇದು ಈಗ ಇದಕ್ಕೆ ಮಜ್ಜಿಗೆ ಹಾಕ್ಕೊಳುವ. ಮಜ್ಜಿಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ. ತಣ್ಣಗಾದ್ಮೇಲೆ ಗಟ್ಟಿಯಾಗಿದೆ ನೋಡ್ತಿದ್ರಲ್ಲ, ಯಾವ ಥರ ಗಟ್ಟಿ ಬಂದಿದೆ. ಮಜ್ಜಿಗೆ ಹಾಕ್ಕೊಳ್ಳುವಾಗ ಸರಿ ಆಗ್ತದೆ ನೋಡಿ. ಜೋಳದ ಅಂಬಲಿ ಅಮೃತಕ್ಕೆ ಸಮಾನವಾಗಿರ್ತದೆ. ಇದು ಒಂದಿದ್ದರೆ ಹೊಟ್ಟೆ ಫುಲ್ಲು, ಆರೋಗ್ಯಕ್ಕೂ ಅಷ್ಟು ಒಳ್ಳೇದಿದು. ಈಗ ಸರ್ವ್ ಮಾಡುವ. ಗ್ಲಾಸ್ ತೊಗೊಂಡಿದ್ದೀನಿ, 2 ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ. ಸೂಪರಾಗಿ ಬಂದಿದೆ ನೋಡಿ.